ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸಿದ್ಧಗಂಗಾ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ತುಮಕೂರು ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಇಂದಿನ ವಿಡಿಯೋದಲ್ಲಿ ನಾವು ಪಿಸಿ 2021ರ ಸಿವಿಲ್ ಪರೀಕ್ಷೆಯ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಿದ್ದೇವೆ. ಸೊ ಹಾಗಾಗಿ ಅದರ ಮುಂದುವರೆದ ಭಾಗವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಬನ್ನಿ ಮೊದಲ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಭರಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ? ಇಲ್ಲಿ ಕೃತಕ ಮಳೆ ಅಂತಂದ್ರೆ ಮೋಡವನ್ನ ಬಿತ್ತನೆ ಮಾಡಿ ಕೃತಕ ಮಳೆಯನ್ನ ಭರಿಸಲಾಗುತ್ತದೆ. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಪ್ರಾಜೆಕ್ಟ್ ವರುಣಾ ಮತ್ತೆ ಪ್ರಾಜೆಕ್ಟ್ ವರ್ಷಧಾರೆ ಅನ್ನುವಂತಹ ಎರಡು ಪ್ರಾಜೆಕ್ಟ್ಗಳನ್ನು ಜಾರಿಗೆ ತಗೊಂಡು ಬಂದಿತ್ತು. ಈ ಎರಡು ಪ್ರಾಜೆಕ್ಟ್ಗಳ ಉದ್ದೇಶ ಏನಪ್ಪಾ ಅಂತಂದ್ರೆ ಕೃತಕ ಮೋಡ ಬಿತ್ತನೆಯನ್ನ ಮಾಡಿ ಮಳೆಯನ್ನ ಭರಿಸೋದಾಗಿತ್ತು. ಸೊ ಹಾಗಿದ್ರೆ ಈ ಕೃತಕ ಮೋಡ ಬಿತ್ತನೆಗೆ ಯಾವ ಒಂದು ಏನನ್ನ ಬಳಸ್ತಾರಪ್ಪ ಅಂತಂದ್ರೆ ಸಿಲ್ವರ್ ಅಯೋಡೈಡ್ ಅನ್ನ ಬಳಸಿ ಏನ್ ಮಾಡ್ತಾರೆ, ಕೃತಕವಾಗಿ ಮೋಡವನ್ನ ಬಿತ್ತನೆ ಮಾಡಿ ಮಳೆಯನ್ನ ಭರಿಸ್ತಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಿಲ್ವರ್ ಅಯೋಡೈಡ್. ನೋಡಿ, ಪ್ರಾಜೆಕ್ಟ್ ವರುಣಾ ಮತ್ತೆ ವರ್ಷಧಾರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಕೃತಕ ಮಳೆಗೋಸ್ಕರ ಜಾರಿಗೆ ತಂದಂತಹ ಎರಡು ಪ್ರಾಜೆಕ್ಟ್ಗಳಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ? ಸೊ ಇಲ್ಲಿ ಏನ್ ಕೇಳ್ತಿದ್ದಾರೆ ಅವರು, ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ನಿರೋಧಕದ ಉದಾಹರಣೆ? ಸೊ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ನಿರೋಧಕ ಆಗಿ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿ ಕೇಳಿದರೆ, ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಸರಿಯಾದ ಉತ್ತರ ವಜ್ರ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಸೊ ವಜ್ರ ವಿದ್ಯುತ್ ಅವಾಹಕ ಅಂತಂದ್ರೆ ನಿರೋಧಕ. ವಜ್ರದಲ್ಲಿ ವಿದ್ಯುತ್ ಪಾಸ್ ಆಗಲ್ಲ. ಸೊ ಇದು ಇಂಗಾಲದ ಒಂದು ಬಹುರೂಪ ಆಗಿರುತ್ತೆ ಮತ್ತೆ ಸ್ಫಟಿಕ ರೂಪದಲ್ಲಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಮುಕ್ತವಾದಂತಹ ಎಲೆಕ್ಟ್ರಾನ್ಸ್ ಇರಲ್ಲ. ಹಾಗಾಗಿ ಇದು ವಿದ್ಯುತ್ ಅವಾಹಕ ಅಂತಾನೆ ಹೇಳ್ಬಹುದು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ? ಸೊ ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ ನಾವು ಹೇಳಬೇಕು. ಬೆಳಕು ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ. ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. ಬೆಳಕು ಸರಳ ರೇಖೆಯಲ್ಲಿ ಪ್ರಯಾಣಿಸುತ್ತದೆ. ಇವುಗಳಲ್ಲಿ ಯಾವುದೂ ಅಲ್ಲ. ನೋಡಿ, ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ ಅಂತ ಹೇಳಿದರೆ ಅಂದರೆ ವ್ಯಾಕ್ಯೂಮ್ ಅಲ್ಲಿ ಬೆಳಕು ಚಲಿಸಲ್ಲ ಅಂತ ಅರ್ಥ. ಬಟ್ ಇಲ್ಲಿ ಅದು ತಪ್ಪಾಗುತ್ತೆ. ಯಾಕಪ್ಪ ಅಂತಂದರೆ ಬೆಳಕು ವ್ಯಾಕ್ಯೂಮಲ್ಲಿ ಕೂಡ ಅಂದರೆ ನಿರ್ವಾತದಲ್ಲೂ ಕೂಡ ಚಲಿಸುವಂತಹ ಒಂದು ಗುಣವನ್ನು ಒಳಗೊಂಡಿದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಏನು? ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, 32 ಬೀಟ್ ವರ್ಡ್ ಕಂಪ್ಯೂಟರ್ನ ಒಂದು ಸಮಯದಲ್ಲಿ ಡ್ಯಾಶ್ ಬೈಟ್ಸ್ಗಳನ್ನು ಪ್ರವೇಶಿಸಬಹುದು. ಸೊ ಇಲ್ಲಿ ಫಸ್ಟು ನಿಮಗೆ ಒಂದು ಬೈಟ್ ಅಂದರೆ ಎಷ್ಟು ಬಿಟ್ಸ್ಗಳನ್ನು ಸೇರಿ ಒಂದು ಬೈಟ್ ಅಂತೇಳಿ ಕರಿತೀವಿ ಅಂತ ಗೊತ್ತಿರಬೇಕು. ಸೊ 8 ಬಿಟ್ ಆದರೆ 1 ಬೈಟ್ ಆಗುತ್ತೆ. ಓಕೆನಾ? ಸೊ 8 ಬಿಟ್ಸ್ ಇದ್ರೆ 1 ಬೈಟ್ ಆಗುತ್ತೆ. 32 ಬಿಟ್ಸ್ ಇದ್ರೆ 4 ಬೈಟ್ಸ್ ಆಗುತ್ತೆ. ಓಕೆ, 1024 ಬಿಟ್ಸ್ ಇದ್ರೆ ಅದು 1 KB ಆಗುತ್ತೆ. 1024 KB ಇದ್ರೆ ಅದು 1 MB ಆಗುತ್ತೆ. ನೀವು MB GB ಎಲ್ಲ ಕೇಳಿರ್ತಿರಲ್ವ ನಿಮ್ಮ ಆಂಡ್ರಾಯ್ಡ್ ಸೆಟ್ಟಲ್ಲಿ. 1024 MB ಅಂದರೆ 1 GB ಆಗುತ್ತೆ. 1 GB ಅಂದರೆ 1 TB ಆಗುತ್ತೆ. TB ಅಂದರೆ ಟೆರಾಬೈಟ್, GB ಅಂದರೆ ಗಿಗಾಬೈಟ್, MB ಅಂದರೆ ಮೆಗಾಬೈಟ್, 1 KB ಅಂದರೆ ಕಿಲೋಬೈಟ್ ಅಂತೇಳಿ. ಸೊ ಹಾಗಿದ್ರೆ ಇಲ್ಲಿ ಪ್ರಶ್ನೆ ಏನು ಕೇಳ್ತಿದ್ದಾರೆ ಅವರು, 32 ಬೀಟ್ ವರ್ಡ್ ಕಂಪ್ಯೂಟರ್ನ ಒಂದು ಸಮಯದಲ್ಲಿ ಡ್ಯಾಶ್ ಬೈಟ್ಸ್ಗಳನ್ನು ಪ್ರವೇಶಿಸಬಹುದು. ಸೊ 32 ಬೀಟ್ ವರ್ಡ್ ಅಂತಂದರೆ ಇಲ್ಲಿ 32 ಬಿಟ್ಸ್ ಅಂದರೆ ಎಷ್ಟು? 4 ಬೈಟ್ಸ್. ಸೊ ಸರಿಯಾದ ಉತ್ತರ ಏನು? 4 ಬೈಟ್ಸ್, ಆಪ್ಷನ್ ಎ. ಸೊ ಅದೇ ನಿಮಗೆ 1024 ಬಿಟ್ಸ್ ವರ್ಡ್ಸ್ ಅಂತ ಕೇಳಿದರೆ ಎಷ್ಟು ಬೈಟ್ಸ್ ಆಗ್ತಾಯಿತ್ತು? ಸೊ 1 KB ಆಗ್ತಿತ್ತು ಅದು. 8 ಬಿಟ್ಸ್ ಅಂತ ಕೇಳಿದರೆ 1 ಬೈಟ್ ಆಗ್ತಿತ್ತು ಅದು. ಅರ್ಥ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆ, ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಪಟ್ಟದಕಲ್ಲು ದೇವಾಲಯಗಳನ್ನು ಯಾವುದರಿಂದ ಕಟ್ಟಿದ್ದಾರೆ? ಇಲ್ಲಿ ಪಟ್ಟದಕಲ್ಲು ಚಾಲುಕ್ಯರ ಒಂದು ಪ್ರಸಿದ್ಧವಾದಂತಹ ವಾಸ್ತುಶಿಲ್ಪದ ಸೆಂಟರ್ ಅಂತಾನೆ ಹೇಳ್ಬೋದು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಕೇಳಿರ್ತೀರಾ. ಈ ಮೂರು ಕೂಡ ಬಾದಾಮಿ ಚಾಲುಕ್ಯರ ಒಂದು ಪ್ರಮುಖವಾದಂತಹ ವಾಸ್ತುಶಿಲ್ಪದ ಸೆಂಟರ್ಸು. ಅದರಲ್ಲಿ 1987ರಲ್ಲಿ 1987ನಲ್ಲಿ ಪಟ್ಟದಕಲ್ಲುವಿನ ನಾವು ವರ್ಲ್ಡ್ ಹೆರಿಟೇಜ್ ಸೈಟಿಗೆ, ವಿಶ್ವ ಪಾರಂಪರಿಕ ತಾಣದ ಪಟ್ಟಿಗೆ ಸೇರಿಸಿದ್ದೀವಿ. ಇಲ್ಲಿ ವಿರೂಪಾಕ್ಷ ದೇವಾಲಯ ಇದೆ, ಮಹದೇವಿ ಕಟ್ಟಿಸಿದಂತಹ ತ್ರೈಲೋಕೇಶ್ವರ ದೇವಾಲಯ ಇದೆ, ಲೋಕಮಹದೇವಿ ಕಟ್ಟಿಸಿದಂತಹ ಲೋಕೇಶ್ವರ ದೇವಾಲಯ ಇದೆ. ಹಾಗಿದ್ರೆ ಇಲ್ಲಿರುವಂತಹ ದೇವಾಲಯಗಳನ್ನ ಯಾವುದರಿಂದ ಕಟ್ಟಿದಾರಪ್ಪ ಅಂತಂದ್ರೆ ಇದನ್ನ ಕಟ್ಟಿರೋದು ಕೆಂಪು ಮರಳಿನ ಕಲ್ಲಿಂದ ಕಟ್ಟಿದ್ದಾರೆ. ಸೊ ಹಾಗಾಗಿನೇ ಪಟ್ಟದ ಕಲ್ಲಿನ ಒಂದು ಪ್ರಾಚೀನ ಹೆಸರು ಕಿಸುವೊಳಲು. ಸೊ ಕಿಸುವೊಳಲು ಅಂದರೆ ಮೀನಿಂಗ್ ಏನಪ್ಪ ಅಂತಂದರೆ ಕೆಂಪು ಮಣ್ಣಿನ ಕಣಿವೆ ಅಂತೇಳಿ. ಸೊ ಕೆಂಪು ಮರಳಿನ ಕಲ್ಲಲ್ಲಿ ಪಟ್ಟದಕಲ್ಲಿನ ಇರುವಂಥ ದೇವಾಲಯಗಳನ್ನು ಕಟ್ಟಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸವನ್ನು ಮಾಡುತ್ತದೆ? ಸೊ ಆಪ್ಟಿಕಲ್ ಫೈಬರ್, ದ್ಯುತಿತಂತಿಗಳು ಅಂತ ನಾವೇನು ಕರಿತೀವಿ, ಇದು ಒಟ್ಟು ಆಂತರಿಕ ಪ್ರತಿಫಲನದ ಒಂದು ತತ್ವದ ಆಧಾರದ ಮೇಲೆ ಕೆಲಸವನ್ನು ಮಾಡುತ್ತದೆ. ಸೊ ಈ ಒಂದು ಒಟ್ಟು ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಏನಿದೆ, ಇದರಿಂದನೇ ಮರೀಚಿಕೆಗಳು ಅಂದರೆ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ರಸ್ತೆ ಮೇಲೆ ನೀರು ಇರೋ ಥರ, ಅಂದರೆ ತುಂಬ ಬಿಸಿಲಿದ್ದಾಗ ರೋಡಿನ ಮೇಲೆ, ರಸ್ತೆ ಮೇಲೆ, ಟಾರ್ ರೋಡಿನ ಮೇಲೆ ನೀರು ನಿಂತಿರೋ ಥರ ಕಾಣಿಸುತ್ತೆ, ಇವನು ಮರೀಚಿಕೆ. ಸೊ ಇದು ಯಾವುದರಿಂದ ಉಂಟಾಗುತ್ತೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸಿಂದ. ನೆಕ್ಸ್ಟು ವಜ್ರ, ಡೈಮಂಡ್ ಒಳಿತಿರುತ್ತಲ್ಲ, ಈ ವಜ್ರದ ಒಳಪು ಕೂಡ ಒಟ್ಟು ಆಂತರಿಕ ಪ್ರತಿಫಲನದಿಂದನೇ ಉಂಟಾಗೋದು. ಟಾರ್ ರಸ್ತೆ ಮೇಲೆ ನೀರು ನಿಂತಂತೆ ಕಾಣೋದು. ಬೈಸಿಕಲ್ನಲ್ಲಿ, ಅಂದರೆ ಸೈಕಲಲ್ಲಿ ಹಿಂದಿನದಲ್ಲಿ ರೆಡ್ ಕಲರ್ದು ಒಂದು ಪ್ರತಿಫಲಕ ಹಾಕಿರ್ತಾರಲ್ಲ, ಅವು ಒಳಿಯೋದು. ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂತಂದರೆ ಒಟ್ಟು ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಸುಂದರ್ ಪಿಚಾಯಿ ಅವರು ಯಾವ ಕಂಪನಿಯೊಂದಿಗೆ ಸಂಬಂಧಿಸಿದ್ದಾರೆ? ನೋಡಿ, ಗೂಗಲ್ ಕಂಪನಿಯೊಂದಿಗೆ ಸಂಬಂಧಿಸಿದ್ದಾರೆ. ಯಾಕಪ್ಪ ಅಂದರೆ ಗೂಗಲ್ನ ಸಿಇಒ ಆಗಿ ಆಯ್ಕೆ ಆಗಿದ್ದಾರೆ. ಇವರು ಭಾರತದ ತಮಿಳುನಾಡಿನ ಮೂಲದವರು, ಸುಂದರ್ ಪಿಚಾಯಿ. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ತನಿ? ಸೊ ಈ ಕೆಳಗಿನಲ್ಲಿ ಯಾವುದು ಸಸ್ತನಿ ಅಂತ ಹೇಳಿ ಕೇಳ್ತಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ನೀಲಿ ತಿಮಿಂಗಲ, ಅದನ್ನು ವೇಲ್ ಅಂತ ಕರಿತೀವಿ. ನೀಲಿ ತಿಮಿಂಗಲ ಒಂದು ದೊಡ್ಡ ಸಸ್ತನಿ ಆಗಿದೆ. ಹಾಗಿದ್ರೆ ಅತಿ ಚಿಕ್ಕ ಸಸ್ತನಿ ಯಾವುದಪ್ಪ ಅಂತಂದರೆ ಪಿಗ್ಮಿ ಶ್ರೂ ಅಂತ. ಪಿಗ್ಮಿ ಶ್ರೂ ಅತಿ ಚಿಕ್ಕ ಸಸ್ತನಿಯಾಗಿದೆ. ನೆಕ್ಸ್ಟ್, ನಮ್ಮ ಪ್ರಪಂಚದಲ್ಲಿ ಮೊಟ್ಟೆ ಇಡುವ ಸಸ್ತನಿ ಯಾವುದಪ್ಪ ಅಂದರೆ ಎಕಿಡ್ನಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು, ಆರಲಾರದ ಪಕ್ಷಿ ಯಾವುದಾದ್ರೂ ಇದೆಯಾ ಅಂತಂದರೆ ಆಸ್ಟ್ರಿಚು ಅತಿ ದೊಡ್ಡ ಆರಲಾರದ ಒಂದು ಪಕ್ಷಿಯಾಗಿದೆ. ಪೆಂಗ್ವಿನ್ ಇದೆ, ಏಮು ಇದೆ, ರಿಯಾ ಇದೆ, ಕಿವಿ ಇದೆ, ಇವೆಲ್ಲ ಕೂಡ ಆರಲಾರದ ಒಂದು ಪಕ್ಷಿಗಳು. ಸೊ ಏಮು ಏನದು ಆರಲಾರದ ಒಂದು ಪಕ್ಷಿ. ಡೈನೋಸರ್ ಕೇಳಿದಿರಲ್ವಾ, ಸೊ ಇದು ನಮ್ಮ ಅಂದರೆ ಈ ಟ್ರಯಾಸಿಕ್ ಯುಗದಲ್ಲಿ ಕಾಣಿಸಿಕೊಂಡಂತಹ ಅತಿ ದೊಡ್ಡ ಸರೀಸೃಪ ವರ್ಗದ ಒಂದು ಪ್ರಾಣಿಯಾಗಿದ್ದು ಅತಿ ದೊಡ್ಡ ಹಲ್ಲಿ ಅಂತ ಕೂಡ ಹೇಳ್ತಿದ್ದಾರೆ ಇದನ್ನು, ಡೈನೋಸರ್ನ. ನೆಕ್ಸ್ಟು ಶಾರ್ಕು, ಇದೊಂದು ಮೀನಿನ ಒಂದು ವಿಧ ಅಂತ ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ನಿಜ? ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ, ಜೈನ ಧರ್ಮದ ಸ್ಥಾಪಕರು ಮಹಾವೀರ. ಎ ಮತ್ತು ಬಿ ಎರಡು ಇವುಗಳಲ್ಲಿ ಯಾವುದೂ ಅಲ್ಲ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಹೌದು, ಬಟ್ ಆದರೆ ಜೈನ ಧರ್ಮದ ಸ್ಥಾಪಕ ಮಹಾವೀರ ಅಲ್ಲ. ಯಾಕಪ್ಪ ಅಂತಂದರೆ ಜೈನ ಧರ್ಮ, ಮಹಾವೀರ ಈಗಾಗಲೇ ಅಸ್ತಿತ್ವದಲ್ಲಿದ್ದ ಒಂದು ಧರ್ಮವನ್ನು ಸುಧಾರಣೆ ಮಾಡ್ತಾನೆ. ಅಂದರೆ ಅಕಾರ್ಡಿಂಗ್ ಟು ಜೈನಿಸಮ್ ಮಹಾವೀರ ಜೈನ ಧರ್ಮದ 24ನೇ ತೀರ್ಥಂಕರ. ಅಂದರೆ ಇವತ್ತನಿಗಿಂತ ಮುಂಚೆ 23 ಜನ ತೀರ್ಥಂಕರರು ಜೈನ ಧರ್ಮವನ್ನು ಪ್ರಚಾರ ಮಾಡಿರ್ತಾರೆ. ಸೊ ಹಾಗಾಗಿ ಜೈನ ಧರ್ಮದ ಸ್ಥಾಪಕ ಅಂತ ಬಂದರೆ ನಾವು ಮೊದಲನೇ ತೀರ್ಥಂಕರ ಆದಿನಾಥ ಅಥವಾ ಋಷಭನಾಥ ಅಂತೇಳಿ ಹೇಳ್ತೀವಿ. ಸೊ ಹಾಗಿದ್ರೆ ಜೈನ ಧರ್ಮದ 23ನೇ ತೀರ್ಥಂಕರ ಯಾರಪ್ಪ ಅಂತಂದರೆ ಪಾರ್ಶ್ವನಾಥ, 24ನೇ ತೀರ್ಥಂಕರ ಮಹಾವೀರ. ಸೊ ಹಾಗಾಗಿ ಈತ ಜೈನ ಧರ್ಮದ ಸ್ಥಾಪಕ ಅಲ್ಲ. ಇನ್ನು ಮುಂದಿನ ಪ್ರಶ್ನೆ, ಸರಕು ಮತ್ತು ಸೇವಾ ತೆರಿಗೆಯನ್ನು ಭಾರತ ಯಾವ ಸಂಸ್ಥೆಯು ನಿರ್ಧರಿಸುತ್ತದೆ? ನೋಡಿ, GST ಜುಲೈ 2017 ನಲ್ಲಿ GST ಅನ್ನು ಜಾರಿಗೆ ತಗೊಂಡು ಬರ್ತೀವಿ. ಸೋ ಹಾಗಿದ್ರೆ ಈ ಒಂದು GST ಅನ್ನು ಯಾರು ನಿರ್ಧಾರ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ GST ಮಂಡಳಿ, GST ಕೌನ್ಸಿಲ್ ಅಂತ ಏನು ಕರೀತೀವಿ, ಇದು GST ತೆರಿಗೆಯನ್ನು ನಿರ್ಧಾರ ಮಾಡುತ್ತೆ. ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ಸ್ 279A ಏನಿದೆ ಇದು GST ಕೌನ್ಸಿಲ್ ಬಗ್ಗೆ ಹೇಳುತ್ತೆ. ಸೋ ಈ GST ಕೌನ್ಸಿಲ್ ಏನು ಮಾಡುತ್ತಪ್ಪ ಅಂತಂದ್ರೆ GST ಎಷ್ಟು ಇರಬೇಕು, ಯಾವ ಯಾವ ವಸ್ತುಗಳಿಗೆ ಎಷ್ಟು GST ಅನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡುವಂತಹ ಅಧಿಕಾರವನ್ನು ಹೊಂದಿದೆ. ಸೊ ಇದಾಗಿತ್ತು ಇವತ್ತಿನ ಪ್ರಶ್ನೆಗಳು. ಇದೇ ರೀತಿಯಾದಂತಹ ಹೆಚ್ಚಿನ ಪ್ರಶ್ನೆಗಳಿಗಾಗಿ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಈ ವಿಡಿಯೋದ ಒಂದು PDF ಬೇಕಾದಲ್ಲಿ www.siddaganga academy.com ಡೌನ್ಲೋಡ್ಸ್ಗೆ ಹೋಗಿ ನೀವು ಈ ಒಂದು ವಿಡಿಯೋವನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇದೇ ರೀತಿ ನಮ್ಮ ಸಿದ್ಧಗಂಗಾ ಅಕಾಡೆಮಿಯಲ್ಲಿ KAS, PC, PSI, FDA, SDA ಬ್ಯಾಚ್ಗಳಿಗೆ ಹೊಸ ಬ್ಯಾಚನ್ನು ಆರಂಭ ಮಾಡಿದ್ದೇವೆ. ಆಸಕ್ತಿಯುತ ಅಭ್ಯರ್ಥಿಗಳು ಜಾಯ್ನ್ ಆಗಿ. ಧನ್ಯವಾದಗಳು.